ಮಿನಿಮಮ್ 5 ಕೋಟಿ ಅಂತೂ ಖರ್ಚಾಗುತ್ತೆ. 10 ಕೋಟಿ ಆದರೂ ಕೊಡ್ತೀನಿ, 20 ಕೋಟಿ ಆದರೂ ಕೊಡ್ತೀನಿ, ಹಿಂದೆ ಸರಿಯೋ ಪ್ರಶಸ್ತಿನೇ ಇಲ್ಲ. ನಾನು ಹೇಳ್ತಾ ಇರ್ತೀನಿ, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದಾಗ ನನಗೆ ಎಲ್ರಿಗೂ ಖುಷಿಯಾಗುತ್ತೆ, ಆದರೆ ನನಗೆ ಬಡವ್ರ ಮಕ್ಕಳ ಮುಖದಲ್ಲಿ ಮಂದಹಾಸ ನೋಡಿದಾಗ ಖುಷಿಯಾಗುತ್ತೆ. ಇದೆಲ್ಲ ನನಗೆ ನಾವು ಈ ಜನರೇಷನ್ ರಾಜಕಾರಣಿಗಳು 20 ವರ್ಷ 30 ವರ್ಷ ನಾನೇ ಗೆಲ್ಲಬೇಕು ಏನೋ ಮಾಡಬೇಕು ಅನ್ನೋ ಹಠ ಇದಿಲ್ಲ. ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ, ಒಳ್ಳೇದು ಮಾಡಬೇಕು ಮಾಡ್ತೀನಿ. ನನ್ನ ತಮ್ಮಂದ್ರಿಗೆ ನನ್ನ ತಂಗಿಯಂದ್ರಿಗೆ ನಿಮ್ಮ ಬದುಕು ಚೆಂದ ಇರಬೇಕು ಅನ್ನೋದಷ್ಟೇ ನನ್ನ ಆಸೆ. ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ, ಎಲ್ಲರೂ ಅಪ್ಲೈ ಮಾಡೋದು, ಬಟ್ ದಯವಿಟ್ಟು ಇದು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ. ಯಾಕೆಂದರೆ ಲಾಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ಲು ನಾನು ಮುನ್ಸಿಪಲ್ ಕಾಲೇಜಲ್ಲಿ 3,000 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. ಅಲ್ಲಿ ಏನಾಗೋಯಿತು, 1,800 ಜನ ಬೇರೆ ಬೇರೆ ಕಡೆಯವರು. ಹಾಗೆ ಅಂತ ನಾನು ಬೇರೆಯವ್ರಿಗೆ ಕೊಡಬಾರ್ದು ಅಂತಲ್ಲ, ನಾನು ಇನ್ನೂ ಅಷ್ಟು ಶ್ರೀಮಂತ ಆಗಿಲ್ಲ, ನನ್ನ ಕಾರ ಮೇಲೇನೂ EMI ಇದೆ, ನಾನು ಕಷ್ಟದಲ್ಲಿದ್ದೀನಿ. ಮತ್ತೇನು ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ, ಇದೆಲ್ಲ ಏನೋ ಆಗೋಕ್ಕಲ್ಲ ಮೊನ್ನೆ ಆಗಿರೋದಕ್ಕೆ. ನನಗನ್ಸಿದ್ದು ನಾನು ಒಳ್ಳೇದು ಮಾಡಬೇಕು ಅಂತ ನನಗನ್ಸಿದೆ, ನಾನು ಮಾಡ್ತೀನಿ. ಸೊ ಇಂಥ ಒಳ್ಳೆಯ ಕಾರ್ಯಗಳೇ ನನ್ನನ್ನು ಕಾಪಾಡಿರೋದು, ಮೋಸ್ಟ್ಲಿ ಇದು ನನ್ನ ಬದುಕಲ್ಲಿ ಕಾಪಾಡುತ್ತೆ ಅಂತ ಬಯಸಿದ್ದೀನಿ. ದಯವಿಟ್ಟು ಇದನ್ನು ಇದು ಮಾಡಿ. ಯಾರೇ ಮಧ್ಯವರ್ತಿಗಳ ಅವಶ್ಯಕತೆ ತಮಗಿಲ್ಲ, ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೀನಿ, ನೀವು ಡೈರೆಕ್ಟಾಗಿ ಪ್ರದೀಪ್ ಈಶ್ವರ್ MLA ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿ. ನಾವು ಪಾರ್ಟಿ ನೋಡಲ್ಲ, ಜಾತಿ ನೋಡಲ್ಲ, ಯಾವುದೇ ಪ್ರಶ್ನೆ ಇರಲ್ಲ. ದಯವಿಟ್ಟು ಅಯ್ಯೋ ಪಾಪ ನಾವು MLA ಸಪೋಸ್ ನಿಮ್ಮ ತಂದೆನೋ ನಿಮ್ಮ ಕುಟುಂಬನೋ ಬೇರೆ ಪಾರ್ಟಿ ಜೊತೆ ಗುರುತಿಸ್ಕೊಂಡು ನಾನು ಹೆಂಗೆ ಅಪ್ಲೈ ಮಾಡಲಿ ಅನ್ನೋ ಆಭಾಸ ಬೇಡ. ಸಂಬಂಧಗಳು ಬೇರೆ, ನಿಮ್ಮ ಭವಿಷ್ಯ ಬೇರೆ, ಕುಟುಂಬದ ರಾಜಕಾರಣ ಬೇರೆ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ನಾನು ಎಲ್ಲ ಪಕ್ಷಾತೀತವಾಗಿ ದಯವಿಟ್ಟು ಎಲ್ರಿಗೂ ಹೇಳ್ತೀನಿ, ತಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಸಿ. ಅನ್ಕಂಡೀಷ್ನಲಿ ಅವ್ರ ಭವಿಷ್ಯಕ್ಕೆ ನಾನು ಮಾಡೋ ಒಂದು ಚಿಕ್ಕ ಸಹಾಯ, ಎಲ್ರಿಗೂ ಒಳ್ಳೆಯದಾಗಬೇಕು. ಸರ್, ಈ ಏನಾಗುತ್ತೆ, ಹಳ್ಳಿಗಳಲ್ಲಿ ಒಂದು SLC ಮಕ್ಕಳಿಗೆ 1,000 ರೂಪಾಯಿ, ಆ ಏಜ್ಗೆ ಅದು ಭಾಳ ದೊಡ್ಡದು. ಒಂದು ಗೈಡ್ ತೊಗೋಬೇಕು, ಒಂದು ಬುಕ್ ತೊಗೋಬೇಕು, ಅಪ್ಪ 300 ರೂಪಾಯಿ ಕೂಲಿಗೆ ಹೋಗ್ತಾರೆ. ಒಂದು ನೋಟ್ ಬುಕ್ ಕೊಡಿಸಿದ್ರೆ ಕೊಡ್ಸೋಕ್ಕಾಗಲ್ಲ, ಒಂದೊಂದು ಸಲ ಅವ್ರು ಬರೆಯಲ್ಲ ಮಕ್ಕಳು. ಒಂದು ಗೈಡ್ ತೊಗೋಬೇಕು, ಈಗ ಎಕ್ಸಾಮ್ ಹತ್ರ ಬರ್ತಿದೆ, ಪ್ರಿಪ್ರೇಟ್ರಿಗಳ ಹತ್ರ ಬರ್ತಿದೆ, ಈಗ PUC ಓದೋ ಮಕ್ಕಳಿಗೆ ಏನೋ ಒಂದು ಬಟ್ಟೆ ತೊಗೋಬೇಕು. ಸರ್, ಈ 1,000 ರೂಪಾಯಲ್ಲಿ ಮಕ್ಕಳು ಇಷ್ಟ, ನಾನು ಹೇಳೋದೇನು ಗೊತ್ತಾ, ತುಂಬ ಜವಾಬ್ದಾರಿಯಿಂದ ಬೆಳೆದಿರೋ ಮಕ್ಕಳಿರ್ತಾರೆ. ಈ 2,000 ರೂಪಾಯಿ ಸ್ಕಾಲರ್ಶಿಪ್ಪಲ್ಲಿ ಅವ್ರ ಅಮ್ಮಗೆ ಮೆಡಿಸಿನ್ ಕೊಡಿಸ್ಲಿ, ಅವ್ರಪ್ಪಗೆ ಮೆಡಿಸಿನ್ ಕೊಡಿಸ್ಲಿ, ಅವ್ರ ಅಮ್ಮಗೆ ಒಂದು ಒಳ್ಳೆ ಊಟ ಮಾಡಿಸ್ಲಿ. ಹೆಣ್ಮಕ್ಕಳು ಕೆಲವ್ರು ಇವತ್ತು ಪಾಪ ಒಂದು ಒಳ್ಳೆ ಬಟ್ಟೆ ಇರಲ್ಲ, ಒಳ್ಳೆ ಬಟ್ಟೆ ತೊಗೊಳ್ಳಿ, ಈ ಸ್ಕಾಲರ್ಶಿಪ್ ಅವ್ರು ಏನಕ್ಕಾದರೂ ಬಳಸ್ಕೊಳ್ಳಿ. ನಾನು ಆ ಕಾರಣಕ್ಕೆ ಅವ್ರಿಗೆ ನಾನು ಕೊಡ್ತಾ ಇರೋದು, ಅವ್ರವ್ರ ಕಷ್ಟ ಏನಿರುತ್ತೋ ಅದು ಅನುಕೂಲ ಆಗಲಿ. ಯಾಕೆಂದರೆ ನನಗೆ ನೆನಪಿದೆ, ಕೆಲವ್ರು ಹುಡುಗರು ನನಗೆ ಫೋನ್ ಮಾಡ್ತಾರೆ, ಅಣ್ಣ ನಾನು ಈ ಸಲ ಸ್ಟೇಟ್ ಟಾಪರ್ ಆಗ್ತೀನಣ್ಣ, ನನಗೆ ಜೆನ್ ಗೈಡ್ ತಕ್ಕೊಡೋಣ ಅಂತ ಕೇಳಿದ್ದಾರೆ. ಅವ್ರಿಗೊಂದು 600-700 ರೂಪಾಯಿ ಬೇಕು. ಅವ್ರ ಮನೇಲಿ ಕೇಳಿದ್ರೆ ಇರೋ ಬುಕ್ಸ್ ಓದ್ಕೊಳ್ಳೋಕ್ಕಾಗಲ್ವಾ, ಮನೇಲಿ ನೋಟ್ಸ್ ಕೊಡಿಸಲ್ವಾ ಅಂತಾರೆ. ಏನೋ ಒಬ್ಬ ಟಾಪರ್ ಹುಟ್ಟಬಹುದು. ಇದರಿಂದ ಗೊತ್ತಿಲ್ಲ ಸರ್ ಯಾರಿಗೂ ಒಳ್ಳೇದಾಗುತ್ತೆ. ಸರ್, ಈ ಸ್ಕಾಲರ್ಶಿಪ್ಪಿಂದ ಒಂದು 10 ಜನ ಯಶಸ್ವಿಯಾಗಿ ನಮ್ಮ ತಾಲೂಕಿಗೆ ಹೆಸರು ತರಲಿ. ನಾನು ಆಲ್ರೆಡಿ ಡೇಟಾ ತೊಗೊಂಡಿದ್ದೀನಿ ಸರ್, ನಾನು ಆಲ್ರೆಡಿ, ನಾನೇನು ಅಂದರೆ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ನಾನು ಡೇಟಾ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ನಾಳೆ ನಾನು ಅನೌನ್ಸ್ ಮಾಡಿಬಿಟ್ಟು ನಾಳೆ ಸಮಸ್ಯೆ ಆಗಬಾರ್ದು ಅಂತ. 1 ತಿಂಗಳು ಟೈಮ್ ಇದೆ, ಬಟ್ ನಾವು ಇದು ಪ್ರಮೋಟ್ ಮಾಡ್ತೀವಿ ಸರ್. ಇದು ಸುಮ್ಮನೆ ಕೊಡಬೇಕು ಅಂತ ಒಂದಷ್ಟು ಜನಕ್ಕೆ ಕೊಡಲ್ಲ, ನಾನು ಯಾರ್ಯಾರು ಕೊಟ್ಟರೆ ಯಾವ್ಯಾವ ಊರಿಗೆ ಕೊಟ್ಟೆ ಅಂತ ನಿಮಗೆ ಡೇಟಾನೂ ಪಬ್ಲಿಷ್ ಮಾಡ್ತೀನಿ ಸರ್. ಸರ್, ಈ SSLC 4,500 ಇದ್ದಾರೆ, ಗೌರ್ಮೆಂಟ್ ಏಡೆಡ್ ಪ್ರೈವೇಟ್ 4,500 ಇದ್ದಾರೆ, ಮಂಚನಹಳ್ಳಿ 1,000 ಜನ ಇದ್ದಾರೆ, 4,500 ಅವರು. ಸೆಕೆಂಡ್ PUC ಒಂದು 3,500 ಅವರಿದ್ದಾರೆ. ಮತ್ತು ನಿಮಗೆ ಡಿಗ್ರಿಯಲ್ಲಿ 2,500-3,000 ಬರ್ತಾರೆ. ITI ಇಂಜಿನಿಯರಿಂಗು MBBS ಅವ್ರು ತುಂಬ ಜನ ಬರ್ತಾರೆ. 10,000 ನಂಬರ್ ಅಂತೂ ಕ್ರಾಸ್ ಆಗುತ್ತೆ ಸರ್. ಇದರಿಂದ 10,000 ಸ್ಟೂಡೆಂಟ್ಸು ಬೆನಿಫಿಟ್ ಆಗ್ತಾರೆ. ಮಿನಿಮಮ್ 5 ಕೋಟಿ ಅಂತೂ ಖರ್ಚಾಗುತ್ತೆ, ಅದ್ರ ಮೇಲೆ ಎಷ್ಟಾಗುತ್ತೋ ಗೊತ್ತಿಲ್ಲ. 10 ಕೋಟಿ ಆದರೂ ಕೊಡ್ತೀನಿ, 20 ಕೋಟಿ ಆದರೂ ಕೊಡ್ತೀನಿ, ಹಿಂದೆ ಸರಿಯೋ ಪ್ರಶಸ್ತಿನೇ ಇಲ್ಲ. ನನ್ನ ಬೆವರು, ನನ್ನ ಕಷ್ಟ ಹಳ್ಳಿ ಮಕ್ಕಳಿಗೆ ಒಳ್ಳೇದಾಗಲಿ ಮಾಡ್ತೀನಿ. ನಾನು ಹೇಳ್ತಾ ಇರ್ತೀನಿ, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದಾಗ ನನಗೆ ಎಲ್ರಿಗೂ ಖುಷಿಯಾಗುತ್ತೆ, ಆದರೆ ನನಗೆ ಬಡವ್ರ ಮಕ್ಕಳ ಮುಖದಲ್ಲಿ ಮಂದಹಾಸ ನೋಡಿದಾಗ ಖುಷಿಯಾಗುತ್ತೆ.